ನೀವು ವರ್ತೂರ್ ಅವರನ್ನ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಸಖತ್ ಇನೋಸೆಂಟು ಸಖತ್ ಇನೋಸೆಂಟ್ ಅಂತ. ಆಚೆ ಬಂದಮೇಲೂ ಹಾಗೆ ಅನ್ನಿಸ್ತಾ ನಿಮಗೆ ಇನೋಸೆಂಟ್ ಅವರು ಅಂತ ಹೇಳ್ಬಿಟ್ಟು? ಯಾಕಂದರೆ ನೀವು ಕಾಲಿಗೆ ಪೆಟ್ಟಾಗಿರುತ್ತೆ, ನೀವು ಹಾಸ್ಪಿಟಲೈಸ್ ಆಗಿರ್ತೀರಾ, ಅವರು ಅವಾಗ ಅವರ ಮದುವೆ ಬಗ್ಗೆ ಹೇಳ್ಕೊಳ್ತಾರೆ, ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು. ಇಲ್ಲಿ ಆಚೆ ಏನಾಗ್ತಾ ಇರುತ್ತೆ ಗೊತ್ತಾ, ನೀವು ಒಳಗಡೆ ಬಂದಮೇಲೆ ಎಲ್ಲರೂ ತನಿಷೆಗೆ ಹೇಳ್ರೋ ವರ್ತೂರ್ ಅವ್ರಿಗೆ ಮದುವೆ ಆಗಿದೆ ಅಂತ ಎಲ್ಲರೂ ಪೋಸ್ಟ್ ಮಾಡ್ತಿರ್ತಾರೆ, ಅದಕ್ಕೆ ನಿಮಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲ ಪಾಪ, ನಾನು ಯಾಕೆ ಅವರನ್ನ ಅವ್ರು ಏನಾದರೂ ಹಿಂದೆ ಮಾತಾಡಿದ್ರು ಕೂಡ ನಾನು ಅವರನ್ನ ಸ್ಟಿಲ್ ಮೆಚ್ಕೋತೀನಿ ಅಂತಂದರೆ, ಅಲ್ಲಿ 24 ಗಂಟೆ ಇರೋದ್ರಿಂದ ಆ 24 ಗಂಟೆನಲ್ಲಿ 1 ಅವರ್ ನನ್ನ ಹತ್ರ ಮಾತಾಡಿದ್ರೆ ಅದೊಂದು 10 ನಿಮಿಷದಲ್ಲಿ ಆ ವಿಚಾರ ನನಗೆ ಮೊದಲೇ ಹೇಳಿದರು. ಆ್ಯಕ್ಚುಲಿ ಮನೆಯವ್ರಿಗೆ ಲೇಟಾಗಿ ಗೊತ್ತಾಗಿದೆ, ನನ್ನ ಆಬ್ಸೆನ್ಸಲ್ಲಿ ಗೊತ್ತಾಗಿದೆ ಹೌದು, ಬಟ್ ಲೇಟಾಗಿ ಗೊತ್ತಾಗಿದೆ. ಅದಕ್ಕೆ ಮುಂಚೆನೇ ಅವ್ರು ನನಗೆ ಆ ವಿಚಾರ ಹೇಳಿದರು. ಆ್ಯಂಡ್ ಹೋದ್ಮೇಲೆ ಅವರ ಒಂದು ರಿಸಲ್ಟ್ ಏನಿರುತ್ತೆ, ವಾಪಸ್ ಮನೆಗೆ ಹೋದ್ಮೇಲೆ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅವರ ಪರ್ಸ್ನಲ್ ಲೈಫಲ್ಲಿ ಅಂತ ಕೂಡ ನನ್ನ ಹತ್ರ ಹೇಳಿದರು. ಸೊ ಹಾಗಾಗಿ ಅವ್ರ ಮೇಲಿರೋ ರೆಸ್ಪೆಕ್ಟ್ ಯಾವಾಗಲೂ ಹಾಗೆ ಇರುತ್ತೆ. ಈಸ್ ಒನ್ ಜೆನ್ಯೂನ್ ಪರ್ಸನ್, ಮಾತಾಡ್ಕೊಂಡಿರ್ಬೋದು, ಬೈಕೊಂಡಿರ್ಬೋದು, ನನ್ನ ಕ್ಯಾರೆಕ್ಟರ್ ಇಷ್ಟಪಡದೇ ಇರ್ಬೋದು, ಅಥವಾ ಬಿಹೇವಿಯರ್ ನಾವೇನು ಲೌಡಾಗಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಇಷ್ಟಪಡದೇ ಇರ್ಬೋದು, ಬಟ್ ಅವ್ರ ವಿಚಾರಗಳನ್ನು ಅವರು ತುಂಬ ಕ್ಲಿಯರಾಗಿ ನನ್ನ ಹತ್ರ ಹೇಳಿದರು. ಆ್ಯಂಡ್ ಇವರೆಲ್ಲ ಈ ಥರ ಹಿಂಗೆ ರೇಗಿಸ್ತಾರೆ ಅಂತಲೇ ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ. ನಾವು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ, ಹೆಚ್ಚು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಎಲ್ಲರೂ ರೇಗಿಸ್ತಾರೆ ಅನ್ನೋ ಒಂದು ವಿಷಯ ಆಗಿತ್ತು. ಅಥವಾ ನಾನು ಏನೋ ಒಂದು ಕಾರ್ತಿಕ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ವಿಷಯ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ, ಬಟ್ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡನ್ನು ನಾನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ನನಗೇನು ಅನಿಸಿದೆಯೋ ನಾನು ಅದನ್ನು ಮಾಡ್ತಾ ಬಂದಿದ್ದೀನಿ, ಬಟ್ ಈಸ್ ಒನ್ ಜೆನ್ಯೂನ್ ಪರ್ಸನ್, ಹಿ ಸ್ಟಿಲ್ ಐ ಫೀಲ್ ಹೀಸ್ ಇನ್ನಸೆಂಟ್. ಈಗ ಅವರೇ ಕಾರ್ತಿಕ್ ಪರ ಇದ್ದಾರೆ ಮನೆಯಲ್ಲಿ, ಅದೇನೇ ಅಂದರೆ ಏನಾಗುತ್ತೆ, ನಾನು ಅವ್ರ ಜೊತೆ ನಿಂತಾಗ ನಾನು ಯಾವ ಕಾರಣಕ್ಕೆ ನಿಂತಿದ್ದೆ ಅನ್ನೋದು ಅವ್ರಿಗೆ ಇವಾಗ ಗೊತ್ತಾಗಿರುತ್ತೆ ಅಷ್ಟೇ, ಇನ್ನೇನು ಹೇಳಲ್ಲ ನಾನು. ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅನ್ನೋದು ಎಷ್ಟು ಬೇಜಾರಾಯಿತು? ಆ್ಯಕ್ಚುಲಿ ಬೇಜಾರಾಯಿತು, ಲೈಕ್ ಯಾವುದೋ ಒಂದು ಜ್ಯುವೆಲ್ರಿ ವಿಚಾರಕ್ಕೆ ಏನೋ ಒಂದು ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ನಂದು ಆದಾಗಲೇ ನಂದೇ ಅಯ್ಯೋಯ್ಯೋ ಏನೋ ಆಗೋಯ್ತು ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನನಗಿಂತ ಮುಂಚೆ ಪಾಪ ಅವರು ಅದನ್ನು ಫೇಸ್ ಮಾಡಿ ಬಂದಿರೋದು ನೋಡಿ ಬಂದು ಕೂಡ ಅವರಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಹೆಮ್ಮೆ ಇದೆ. ಯಾಕಂದರೆ ಕೆಲವೊಂದು ವಿಚಾರಗಳು ನಮ್ಮ ಜೀವನದಲ್ಲಿ ಯಾವಾಗ ಆ ಥರ ಆಗುತ್ತೋ ನಾವು ತುಂಬ ಕುಗ್ಗೋಗ್ಬಿಡ್ತೀವಿ, ಅವ್ರು ಅದನ್ನೇನು ಮ್ಯಾಟ್ರ್ ಮಾಡ್ಕೊಳ್ಳದೆ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದ್ರ ಮೇಲೆ ಒಂದು ಹೆಮ್ಮೆ ಇದೆ.